ಈ ಯಂತ್ರವನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡುವುದರಿಂದ ಅಷ್ಟ ಐಶ್ವರ್ಯ ಸಿದ್ಧಿ ಆಗಲಿದೆ. ಈ ಯಂತ್ರವನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡುವುದರಿಂದ ನಿಮ್ಮ ಮನೆಯಲ್ಲಿ ಅಷ್ಟ ಐಶ್ವರ್ಯ ನೆಲೆಸುತ್ತದೆ. ಸೃಷ್ಟಿಯ ವಿವಿಧ ಹಂತಗಳನ್ನು, ಅವುಗಳ ವಿವಿಧ ದೇವತೆಗಳನ್ನು ಯಂತ್ರಗಳ ಅಥವಾ ಚಕ್ರಗಳ ವಿನ್ಯಾಸದಲ್ಲಿ ಸೂಚಿಸಿ ಆರಾಧಿಸುವುದು ಬಹು ಹಿಂದಿನಿಂದ ಆಚರಿಸುತ್ತಾ ಬಂದ ಒಂದು ಸಂಪ್ರದಾಯ ಆಗಿದೆ. ದೇವತಾ ವಿಗ್ರಹಗಳು, ಮಂತ್ರಗಳು ವಿವಿಧ ಆಧ್ಯಾತ್ಮಿಕ ಶಕ್ತಿಗಳ ಸಮಸ್ಥೆ ಆಗಿರುವಂತೆ ಕೆಲವು ರೇಖಾಕೃತಿಗಳು ಈ ಆಧ್ಯಾತ್ಮಿಕ ಶಕ್ತಿಗಳ ಸಂಕೇತ ಆಗಿದೆ. ಯಂತ್ರ ಪೂಜೆಯಲ್ಲಿ ಯಂತ್ರದಲ್ಲಿ ನಿಶ್ಚಿತ ದೇವತೆಯ ರೂಪವನ್ನು ಭಾವಿಸಿ ಅರ್ಚನೆ ಮಾಡುವುದು ದೇವರ ಆಹ್ವಾನಾದಿ ಷೋಡಶ ಉಪಚಾರಗಳಿಂದ. ಚಕ್ರ ಪೂಜೆ ಮಾಡಿದರೆ ಚಕ್ರದ ಸಂಕಲ್ಪಿತವಾದ ದೇವತೆಯನ್ನು ಪೂಜಿಸಿದ ಹಾಗೆ ಆಗುವುದು. ಲಕ್ಷ್ಮಿ ಯಂತ್ರವನ್ನು ಪೂಜಿಸುವುದರಿಂದ ಧನ ಆಕರ್ಷಣೆ ಆಗುವುದು. ಐಶ್ವರ್ಯ ಪ್ರಾಪ್ತಿ, ದಾರಿದ್ರ್ಯ ನಿವಾರಣೆ ಹಾಗೂ ಸದಾಕಾಲ ರಕ್ಷಣೆ ನೀಡುತ್ತಾ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡಿ ಆರಾಧಕರಿಗೆ ತೇಜಸ್ಸು, ಉತ್ತಮ ವ್ಯಾಪಾರ, ವಿದ್ಯಾಬುದ್ಧಿ ಬೆಳೆಯುವ ಹಾಗೆ ಮಾಡುತ್ತದೆ. ಯಾವುದೇ ಯಂತ್ರವನ್ನು ಪೂಜಿಸುವ ಸಮಯದಲ್ಲಿ ಇದರಿಂದ ನಮ್ಮ ದೋಷಗಳು, ಕೆಟ್ಟತನಗಳು, ದಾರಿದ್ರ್ಯ ನಿವಾರಣೆ ಆಗಿತ್ತು ಎಂಬ ಅಚಲ ವಿನ್ಯಾಸ ವಿಶ್ವಾಸ ಇಡಬೇಕು ಹಾಗೂ ಸಂಕಲ್ಪ ಮಾಡಬೇಕು. ಭಾಗ್ಯಲಕ್ಷ್ಮಿ ಯಂತ್ರ, ಕುಬೇರ ಯಂತ್ರ, ಅಷ್ಟಲಕ್ಷ್ಮಿ ಯಂತ್ರ, ಹೀಗೆ ಹಲವಾರು ಬಗೆಯ ಯಂತ್ರಗಳು ಇವೆ. ಇಂತಹ ಚಕ್ರ ಅಥವಾ ಯಂತ್ರದ ಮೂಲಕ ಲಕ್ಷ್ಮಿ ಉಪಾಸನೆ ಮಾಡುವ ಸಂಪ್ರದಾಯ ಬಹಳ ಹಿಂದಿನಿಂದ ಇದೆ. ಕೆಲವರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಾಮ್ರ, ಬೆಳ್ಳಿ, ಬಂಗಾರದ ತಗಡಿನಲ್ಲಿ ಯಂತ್ರಗಳನ್ನು ಉಪಯೋಗಿಸುತ್ತಾರೆ. ಈ ರೀತಿಯಾಗಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿಯಾಗಿ ನೆಗೆಟಿವ್ ಎನರ್ಜಿ ಕಡಿಮೆಯಾಗುತ್ತದೆ, ತುಂಬ ಧನ ಲಾಭ ಆಗುತ್ತದೆ. ಅಷ್ಟಲಕ್ಷ್ಮಿ ಯಂತ್ರ ಅಥವಾ ಕುಬೇರ ಯಂತ್ರವನ್ನು ಮಾಡುವುದು ಅಥವಾ ಅದು ಎಷ್ಟು ದೊಡ್ಡ ಗಾತ್ರವನ್ನು ಹೊಂದಿದೆ ಎನ್ನುವುದು ಮುಖ್ಯವಲ್ಲ. ಮನೆಯಲ್ಲಿ ಲಕ್ಷ್ಮಿ ಯಂತ್ರವಿದ್ದರೆ ಅಥವಾ ಕುಬೇರ ಯಂತ್ರ, ಭಾಗ್ಯಲಕ್ಷ್ಮಿ ಯಂತ್ರ, ಹೀಗೆ ಯಂತ್ರವು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗುವುದು. ಇದು ಮನೆಯಲ್ಲಿ ಇರುವ ದುಷ್ಟಶಕ್ತಿಯನ್ನು ಓಡಿಸುವುದು. ಯಾರು ಈ ಯಂತ್ರಕ್ಕೆ ಪೂಜೆ ಹಾಗೂ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೋ ಅವರಿಗೆ ಲಕ್ಷ್ಮೀದೇವಿಯ ಆಶೀರ್ವದಿಸುತ್ತಾಳೆ. ಅವರ ಮನೆಯಲ್ಲಿ ಸದಾಕಾಲ ಸುಖ ಮತ್ತು ಶಾಂತಿ ನೆಲೆಸುತ್ತದೆ ಎಂದು ಹೇಳಲಾಗುವುದು. ಯಾವುದೇ ರೀತಿಯಲ್ಲಿಯೂ ಹಣದ ಕೊರತೆ ಉಂಟಾಗದು. ಹೀಗೆ ಈ ಚಿಕ್ಕ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ಇಟ್ಟು ಶ್ರದ್ಧೆಯಿಂದ ಪೂಜಿಸಿ ಹಣ ಮಾಡುವ ಜಾಗದಲ್ಲಿ ಇಟ್ಟರೆ ಅತ್ಯಂತ ಶ್ರೇಯಸ್ಸು ಯಶಸ್ಸು ಲಭಿಸುತ್ತದೆ ಎಂದರೆ ತಪ್ಪಾಗಲಾರದು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೇನೆ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ, ಶುಭ ದಿನ ಎಲ್ಲರಿಗೂ ಶುಭವಾಗಲಿ.